ರಾಜ್ಯದ ದುಡಿಯೋ ಜನರ ಮಹಾಧರಣಿ ನಡೆಯುತ್ತೆ. ಇವರಿಗೇನಾದ್ರೂ ಒಂದು ಪರಿಕಲ್ಪನೆ ಇದ್ರೆ ಯಾವ ರೀತಿ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಅವ್ರು ಮಾಡಬೇಕು. ಕಾರ್ಮಿಕರ ದುಡಿಯುವ ಜನರ ಬಗ್ಗೆ ಅತ್ಯಂತ ಹೀನಾಯ ನಡ್ಕೊಂಡಂತ ಬಿಜೆಪಿ ಸರ್ಕಾರವನ್ನು ಮತ್ತೆ ನೀವು 2024ರಲ್ಲಿ ನಿಮ್ಮ ಅಧಿಕಾರಕ್ಕೆ ಕೊಟ್ಕೊಡಲ್ಲ. ರಾಜ್ಯದ ಹಲವು ಜನಪರ ಸಂಘಟನೆಗಳ ನಾಯಕರು ಹೀಗೆ ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಕೂತು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಅರೆ, ಎಲ್ಲರೂ ಒಟ್ಟಿಗೆ ಸೇರುವಂಥದ್ದು ಏನಾಗಿದೆ ಅಂತ ನೀವು ಯೋಚಿಸಬಹುದು. ಆದರೆ ಅವರೆಲ್ಲರ ಆಕ್ರೋಶ, ಆತಂಕ, ಆಗ್ರಹಗಳಿಗೆ ಕಾರಣ ಆಗಿರೋದು ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಗಳು. ಹೌದು, ಕೇಂದ್ರ ಸರ್ಕಾರದ ಜನವಿರೋಧಿ ಕಾಯ್ದೆಗಳನ್ನು ವಿರೋಧಿಸಿ ಇಡೀ ದೇಶಾದ್ಯಂತ ಹೋರಾಟ ರೂಪುಗೊಂಡಿದೆ. ಅದೇ ರೀತಿ ರಾಜ್ಯದ ರೈತರು, ಕಾರ್ಮಿಕರು, ಮಹಿಳೆಯರು, ದಲಿತರು, ಯುವಜನರು, ವಿದ್ಯಾರ್ಥಿ ಸಂಘಟನೆಗಳು ಸೇರಿ ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ಮಹಾಧರಣಿ, ರಾಜಭವನ ಚಲೋವನ್ನು ಬೆಂಗಳೂರಿನಲ್ಲಿ ನಡೆಸಲಿದ್ದಾರೆ. ಬನ್ನಿ, ಅವರೆಲ್ಲ ಏನು ಹೇಳ್ತಿದ್ದಾರೆ ಅನ್ನೋದನ್ನು ಕೇಳೋಣ. ನವೆಂಬರ್ 26ರ ದಿನ ಏನಿದೆ ಆ ದಿನದಿಂದ ಆರಂಭ ಆಗಿ 26, 27, 28 ಹಗಲು ರಾತ್ರಿ ರಾಜ್ಯದ ದುಡಿಯೋ ಜನರ ಮಹಾಧರಣಿ ನಡೆಯುತ್ತೆ. ನಮ್ಮ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಸರಿಸುಮಾರು 50-60 ಸಾವಿರ ಜನ ಈ ಹೋರಾಟದಲ್ಲಿ ರೈತರು, ದಲಿತರು, ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿ, ಯುವಜನ, ಸಾಮಾಜಿಕ ಹೋರಾಟಗಾರರು ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯ ಮೂಲಕ ರಾಜ್ಯದ ಸಮಸ್ತ ಜನರನ್ನು, ದುಡಿಯೋ ಜನರನ್ನು ಈ ಹೋರಾಟದಲ್ಲಿ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮ ಮೂಲಕ ಅವರನ್ನು ನಾವು ಮನವಿ ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ದೇಶ ದೇಶ ಅಂತ ಹೇಳ್ತಾ ಇದ್ದಾರೆ. ಮಾತೆತ್ತಿದ್ರೆ ನೇಷನ್ ಒನ್, ನೇಷನ್ ಒನ್ ಅಂತ. ಒಂದೇ ತೆರಿಗೆ, ಒಂದೇ ಚುನಾವಣೆ, ಎಲ್ಲ ಒಂದೇನೆ, ಜಾತಿ ಒಂದು ಬಿಟ್ಟು. ದೆಹಲಿಯ ಗಡಿಭಾಗದಲ್ಲಿ ಅಷ್ಟು ಜನ ಕುಳಿತು ಹೋರಾಟ ಮಾಡಿ ಹುತಾತ್ಮರಾಗಿದ್ದಾರೆ. ಅವ್ರಿಗೆ ಏನಕ್ಕೆ ಪ್ರಾಣತ್ಯಾಗ ಮಾಡಿದ್ರು? ಅದೇನು ತಮಾಷೆಗಾಗಿ, ಮೋಜಿಗಾಗಿ ಮಾಡಿದ್ದಲ್ಲ. ಈ ದೇಶದ ಸಂವಿಧಾನವನ್ನ, ಈ ದೇಶದ ಪ್ರಜಾಪ್ರಭುತ್ವವನ್ನ, ಜನತೆಯ ಹಕ್ಕುಗಳನ್ನ ಉಳಿಸೋದಕ್ಕಾಗಿ 700 ಜನ ರೈತರು ಅವತ್ತು ಅಲ್ಲಿ ಹುತಾತ್ಮರಾಗಿದ್ದಾರೆ. ಆದರೆ ಇವತ್ತು ಕೇಂದ್ರ ಸರ್ಕಾರ ಎಲ್ಲವನ್ನು ತನ್ನ ಮೂಗಿನ ನೇರಕ್ಕೆ ಮಾಡಿಕೊಳ್ತಾ ಇದೆ. ಚುನಾವಣಾ ಬಾಂಡುಗಳನ್ನು ಪ್ರಶ್ನೆನೇ ಮಾಡಬಾರ್ದಂತೆ. ಇದು ಯಾವ ನ್ಯಾಯ? ಇದು ಯಾವ ಉದ್ಯಮಪತಿಗಳು ಯಾವ ಯಾತಕ್ಕೆ ದುಡ್ಡು ಕೊಡ್ತಾನೆ ಇವರಿಗೆ ಅನ್ನೋದು ಪಾರದರ್ಶಕವಾಗಿ ಗೊತ್ತಾಗ್ಬೇಕಲ್ವಾ? ಅದನ್ನು ಕಣ್ಣಾಮುಚ್ಚಾಲೆ ತರ, ಕಣ್ಕಟ್ ತರ ಮಾಡಿಕೊಂಡು ಕೊಟ್ಟಿರೋದನ್ನ ನಾನು ಹೇಳೋದಿಲ್ಲ ಅಂದ್ರೆ ಇದೇನು ಕಳ್ಳ ಪೊಲೀಸ್ ಆಟ. ಸೊ ಇದು ಇದು ದೇಶ ತುಳಿತಾ ಇರುವಂತ ದೊಡ್ಡ ಆಪತ್ತು ನಮ್ಮ ಕಣ್ಮುಂದೆ ಇದೆ. ಅದಕ್ಕೆ ಕರ್ನಾಟಕದ ಸುಮಾರು ಇಲ್ಲಿ 24 ನಮ್ಮ ಜನಸಾಮಾನ್ಯರ ದಿನನಿತ್ಯದ ಬವಣೆಗಳೇನಿದೆ, ರೈತರು, ಕಾರ್ಮಿಕರು, ದುಡಿಯುವ ಜನರು, ಮನೆ ಕೆಲಸ ಮಾಡೋರು, ಪೌರ ಕಾರ್ಮಿಕರು, ಪ್ರತಿಯೊಬ್ಬರ ಸಂಕಟಗಳನ್ನ, ಅವರ ಹಕ್ಕೊತ್ತಾಯಗಳು ಏನಿದಾವೆ ಅದನ್ನ ನಾವು ಇವತ್ತು ಇದರಲ್ಲಿ ಹಕ್ಕೊತ್ತಾಯಗಳಲ್ಲಿ ನಾವು ಅವತ್ತು ನಾವು ಮಂಡಿಸ್ತಾ ಇದ್ದೇವೆ. ಇದು ಒಂದು ಕರ್ನಾಟಕದಲ್ಲಿ ಒಂದು ಚಾರಿತ್ರಿಕವಾದಂತ ಬಹುದೊಡ್ಡ ರೀತಿಯ ಒಂದು ಜನಾಂದೋಳನ ಇದು ನಾಂದಿ ಆಗುತ್ತೆ. ಕೆಲವೇ ಕೆಲವು ಕಾರ್ಪೊರೇಟ್ ಕುಳಗಳನ್ನು ಸಂತೃಪ್ತಿ ಪಡಿಸಲು ದೇಶದ ಬಹುಸಂಖ್ಯಾತರಾದ ದುಡಿಯುವ ವರ್ಗವನ್ನು ಇನ್ನಿಲ್ಲದಂತೆ ಶೋಷಿಸುವ ಕಾನೂನುಗಳನ್ನು ತಂದಿದ್ದಾರೆ. ಅವುಗಳನ್ನು ನಾವು ಒಪ್ಪೋದಿಲ್ಲ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮನ್ನು ಅಧಿಕಾರಕ್ಕೆ ಬರಲು ಬಿಡೋದಿಲ್ಲ ಎಂಬ ಸವಾಲನ್ನು ರೈತ ಮುಖಂಡರು ಹಾಕಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆ ನೀಡಲಾಗ್ತಿದೆ. ಅದ್ಯಾಕೆ ಅನ್ನೋದನ್ನು ಅವರ ಮಾತಲ್ಲೇ ಕೇಳಿ. 26, 27, 28 ಮಾತು ತಪ್ಪಿದಂಥ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಬೀದಿ ಬೀದಿಲಿ ಖಂಡನಾ ನಿರ್ಣಯ ಮಾಡಿ ಕಳಿಸ್ತಾ ಇದ್ದೀವಿ. ಮತ್ತೆ ನೀವು 2024ರಲ್ಲಿ ನಿಮ್ಮ ಅಧಿಕಾರಕ್ಕೆ ಬಿಡಕ್ಕೆ ಬಿಟ್ಕೊಡಲ್ಲ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಕೂತಿರೋದು ವಿಧಾನಸೌಧ 3ನೇ ಮಾಡಿಲಿ. ಅದಕ್ಕೆ ಒಂದು ಜನವಿರೋಧಿ ಪಕ್ಷವನ್ನು ವಿಧಾನಸೌಧ ಗದ್ದುಗೆಯಿಂದ ಒದ್ದೋಡಿಸಿ ಮತ್ತೊಬ್ಬರು ಕೂಡಿಸ್ಬೇಕಾದ್ರೆ ಜನ ಚಳವಳಿ ಕೂಡ ಪಾತ್ರ ಬಹುಮುಖ್ಯವಾಗಿದೆ. ಅದು ದಲಿತ ಸಮೂಹ ಇರ್ಬೋದು, ರೈತ ಸಮೂಹ ಇರ್ಬೋದು, ಕಾರ್ಮಿಕ ಸಮೂಹ ಇರ್ಬೋದು, ಅಥವಾ ಮಹಿಳಾ ಚಳವಳಿಗಳಾಗಿರ್ಬೋದು, ಎಲ್ಲ ಜನಪರ ಚಳವಳಿಗಳ ಒಂದು ಆಶಯವಾಗಿ ಅವರ ಒಂದು ಒಂದು ಸಂಘಟಿತವಾದ ಪ್ರಯತ್ನದಿಂದ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ನಾವು ಕಾಂಗ್ರೆಸ್ ನಡನೆ ಇನ್ನೂ ಅವಲೋಕನ ಮಾಡ್ತೀವಿ. 6 ಆಗ್ತದೆ. ಈಗಾಗಲೇ ನಮಗೆ ಸ್ವಲ್ಪ ಅವ್ರ ನಡವಳಿಕೆಗಳ ಬಗ್ಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ನಾವು ಅವತ್ತು 26, 27, 28 ಅವ್ರ ನಡನೆ ತಿದ್ಕೊಳ್ಳಿ. ನೀವು ರೈತರ ಪರ ನೀತಿಗಳನ್ನ ರೂಪಿಸಿ, ರೈತ ವಿರೋಧಿ ಮಸೂದೆಗಳನ್ನು ವಾಪಸ್ ಪಡೀರಿ. ಕಾರ್ಮಿಕರ ಪರ ನೀತಿಗಳನ್ನು ರೂಪಿಸಿ, ಅವ್ರ ವಿರೋಧ ಇರುವಂಥ ಮಸೂದೆಗಳನ್ನು ಇಲ್ಲಿ ಜಾರಿಗೆ ತರಬೇಡಿ.
ಹಂಗೆ ದಲಿತರ ವಿಚಾರ ಆಗ್ಬೋದು, ಮಹಿಳೆಯರ ವಿಚಾರ ಆಗ್ಬೋದು, ಎಲ್ಲ ಜನ ಚಳವಳಿಗಳ ಒಂದು ಆಸೆಗಳನ್ನ ಈಡೇರಿಸಬೇಕು ಅಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಪ್ರತಿನಿಧಿಗಳು ಆಹ್ವಾನಿಸ್ತೀವಿ, ಆ ಎಚ್ಚರಿಕೆ ಪತ್ರವನ್ನು, ಆಗ್ರಹ ಪತ್ರವನ್ನು ರಾಜ್ಯ ಸರ್ಕಾರದ ಪ್ರತಿನಿಧಿಗೂ ಕಳಿಸುವಂಥ ಕಾರ್ಯಕ್ರಮ ಇದೆ. ಆದರೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು, ಆರು ತಿಂಗಳಾಗಿದ್ದು ಅಧಿಕಾರಕ್ಕೆ ಬಂದು. ಇನ್ನೊಂದು ಈ ಸಂದರ್ಭದಲ್ಲಿ ಹೇಳುವಂಥದ್ದು, ನಿಮ್ಮನ್ನು ಕಿತ್ತಾಟ ಮಾಡೋಕ್ಕೆ ಅಧಿಕಾರಕ್ಕೆ ಕಳಿಸಿಲ್ಲ. ಉಪಮುಖ್ಯಮಂತ್ರಿಗಳು ಎಷ್ಟು ಜನ ಬೇಕು, ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು, ಅದು ನಿಮ್ಮ ಪಕ್ಷದ ಆಂತರಿಕವಾಗಿ ಚರ್ಚೆ ಮಾಡ್ಕೊಳ್ಳಿ. ಜನರ ಮುದ್ದೆ ರಂಪಾಟ ಆಡಬೇಡಿ, ಇದು ಜನತೆ ಆಸೆಯಕ್ಕೆ ದ್ರೋಹ ಮಾಡ್ದಂಗೆ ಆಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಸಿದ್ದರಾಮಯ್ಯನವರು ಜನಪರ ಚಿಂತನೆಯನ್ನು ಬೆಳೆದಂಥವರು, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿನ ಕೂಟೆ ವಾಪಸ್ ಪಡಿಬೇಕು, ಎ ಪಿ ಎಂ ಸಿ ಕಾಯ್ದೆ ವಾಪಸ್ ಪಡೆಯಕ್ಕೆ ಪ್ರಯತ್ನ ನಡೆದಿದೆ, ಅಷ್ಟಕ್ಕೆ ನಿಂತೋಗಿದೆ, ಮತ್ತೆ ಪ್ರಯತ್ನಗಳು ಮುಂದುವರಿಸಬೇಕು. ಕಾರ್ಮಿಕ ಕೋಡ್ಗಳು ಸಂಬಂಧ ಖಚಿತವಾಗಿ ತೀರ್ಮಾನ ತಗೊಂಡು ಕಾರ್ಮಿಕರ ಪರ ನೀತಿಯನ್ನು ರೂಪಿಸಬೇಕು. ಬೀದಿಯಲ್ಲಿ ಚಳವಳಿ ಮಾಡ್ತಾ ಇದ್ದರೆ ಸರ್ಕಾರ ಮೈ ಮರೆತು ಕಣ್ಣು ಬಿಟ್ಟಿದೆ, ಕಣ್ಣು ಬಿಟ್ಟಿಗೆ ಕುಂತಿರೋ ಸರಿಯಲ್ಲ. ಮಹಿಳೆಯರೆಲ್ಲ ಬಂದು ಸ್ವತಂತ್ರ ಉದ್ಯಾನದಲ್ಲಿ ಚಳವಳಿ ಮಾಡ್ತಾಯಿದ್ರೆ, ಚಳವಳಿಯಲ್ಲಿ ಸೃಜನಾತ್ಮಕವಾದಂಥ ಕ್ರಿಯಾತ್ಮಕವಾದಂಥ ಒಂದು ಹೃದಯ ಸ್ಪರ್ಶಿ ಸ್ಪಂದನೆಗಳನ್ನು ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಅದನ್ನು ಮಾಡಬೇಕು ಈ ಸರ್ಕಾರ ಅಂತ ನಾವು ಹೇಳ್ತೀವಿ. ಇಲ್ಲಾಂದರೆ ಈ ಸರ್ಕಾರದ ವಿರುದ್ಧವೂ ಕೂಡ ನಾವೆಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ರೂಪಿಸಬೇಕಾದಂಥ ಎಚ್ಚರಿಕೆಯನ್ನು ಕೂಡ ಸಂದರ್ಭ ಕೊಡ್ತೀವಿ. ಅದರ ಕಮ್ಯುನಲ್ಲು ಫ್ಯಾಸಿಸ್ಟು ಮತ್ತು ಸಾಮಾನ್ಯ ಜನರ ವಿರೋಧಿ ಏನಿದೆ ಅಲ್ಲ, ಯಾವ ರೀತಿ ಘೋಷಿತ ಎಮರ್ಜೆನ್ಸಿ ಒಳಗೆ ಮಾರ್ಚ್ ಇದರೊಳಗೆ ಕಾಂಗ್ರೆಸ್ಸನ್ನು ಕ್ಯಾಬಿನೆಟ್ ಸೋಲಿಸಿದ್ರು, ಅದೇ ಪ್ರಕಾರ 2024 ಅಘೋಷಿತ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಮಾಡಿ ಇವರೇನು ಮಾಡಬಾರದ ದೊಡ್ಡ ಆಘಾತ ಮಾಡಿದ್ದಾರೆ. ಇವ್ರನ್ನ ಹೀನಾಯವಾಗಿ ಸೋಲಿಸ್ಬೇಕು ಅವಾಗ ಹಾಗಾಯ್ತು. ಇದನ್ನು ನಮ್ಮ ದೇಶದ ಜನತೆ ಆ ರೀತಿ ರೆಡಿ ಆಗ್ತಾ ಇದ್ದಾರೆ. ಅದರ ಒಂದು ಸಾಂಕೇತಿಕವಾಗಿ ಇದೇ ಮೇ ತಿಂಗಳಲ್ಲಿ ಕರ್ನಾಟಕ ಜನತೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಮಹತ್ವದ ಎಚ್ಚರ ಏನಂದರೆ, 1978 ನಂತರ ಇಷ್ಟೊಂದು ನಿಚ್ಚಳ ಬಹುಮತ ಸಿಕ್ಕಿದ್ದು ಅದು ಕಾಂಗ್ರೆಸ್ ಪಕ್ಷದ ಬಲದಿಂದ ಮಾತ್ರವಲ್ಲ, ಸಾಮಾನ್ಯ ಜನತೆ ಈ BJPಯ ನಾನೇನು 3 ಹೇಳಿದೆ ಆ ವಿರೋಧಿ ಇದೆಯಲ್ಲ ಅದನ್ನು ಕಿತ್ತೊಗೆಯಲಿಕ್ಕೆ ಮಾಡಿದಂಥ ಪ್ರಯತ್ನದ ಫಲ ಅದಕ್ಕೆ ಸಿಕ್ಕಿದೆ. ಇವರಿಗೇನಾದರೂ ಅದರ ಪರಿಕಲ್ಪನೆ ಇದ್ದರೆ, ಯಾವ ರೀತಿ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಅವ್ರು ಮಾಡಬೇಕು, ಇಲ್ಲ ಅಂದರೆ ಅಂತಹ ಒಂದು ಜನಾಂದೋಲನ ಎದುರಿಸುವುದು ಅವರಿಗೆ ಅದು ಬಂದೇ ಬರ್ತದೆ. ಕೇಳಿದ್ರಲ್ಲ, ಇದೇ ನವೆಂಬರ್ ತಿಂಗಳ 26, 27 ಹಾಗೂ 28 ನಡೆಯುತ್ತಿರೋ ಬೃಹತ್ ಪ್ರತಿಭಟನೆ ಬೆಂಗಳೂರಿನಲ್ಲಿ ನಡೀತಾ ಇದೆ. ಅದರ ಭಾಗವಾಗಿ ಬಿರುಸಿನ ಪ್ರಚಾರ ಕೈಗೊಂಡಿರೋ ಜನಪರ ಸಂಘಟನೆಗಳ ಮುಖಂಡರು ಈ ಸುದ್ದಿಗೋಷ್ಠಿಯ ಮೂಲಕ ಇಡೀ ರಾಜ್ಯಾದ್ಯಂತ ಜನತೆಗೆ ಹೋರಾಟದಲ್ಲಿ ಭಾಗವಹಿಸಲು ಕರೆ ಕೊಟ್ಟಿದ್ದಾರೆ. ಆದರೆ ಅನ್ನ ಕೊಡೋ ರೈತರು, ದೇಶದ ಆರ್ಥಿಕತೆಗೆ ದುಡಿಯೋ ಕಾರ್ಮಿಕ ವರ್ಗ ಕೊಟ್ಟ ಕರೆಗೆ ಈ ರಾಜ್ಯದ ನಾಗರಿಕರು, ಅದರಲ್ಲೂ ಬೆಂಗಳೂರಿಗರು ಎಷ್ಟು ಸ್ಪಂದಿಸುತ್ತಾರೆ ಅನ್ನೋದನ್ನು ಕಾದು ನೋಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.